ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರ ಕಡೆಗಣನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಇದೀಗ ವಿರೋಧ ಪಕ್ಷಗಳ ನಾಯಕರ ಕೈಗೆ ಅಸ್ತ್ರ ಕೊಟ್ಟಂತ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಈಗ ಯಡಿಯೂರಪ್ಪನವರು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಸಮಾಜ ಒಟ್ಟಾಗಿ ಇರಬೇಕು ಅನ್ನುವ ಕರೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು ಜಾತಿ ಲೆಕ್ಕದಲ್ಲಿ ಸರ್ಕಾರ ನಡೆಯಲ್ಲ ಅಂತ ಡಿಕೆಶ್ ಬೀದಿ ರಂಪಾಟ ಯಾಕೆ ಅಂತ ಹೆಚ್ ವಿಷಯ ಲಿಂಗಾಯತರಿಗೆ 7 ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಇನ್ನೆಷ್ಟು ಕೊಡಬೇಕು ಶಾಮನೂರು ಹೇಳಿಕೆ ವಿರುದ್ಧ ಇಷ್ಟೆಲ್ಲ ರೀತಿಯ ಪ್ರತಿಕ್ರಿಯೆಗಳು ಇವತ್ತು ಸಿಕ್ಕಿವೆ समाज मुखंड स्वागत नो समाज अध्यक्ष गए ಎಷ್ಟು ಮಂತ್ರಿ ಸ್ಥಾನ ಸಿಕ್ಕಿದೆ ಸಮಾಜಕ್ಕೆ ಎಷ್ಟು ಗೌರವ ಕೊಡ್ತೀವಿ ಎಲ್ಲರೂ ಕೊಡ್ತೀವಿ ಇದೊಂದು ಸರ್ಕಾರ ಆಫೀಸರ್ಸ್ ಕ್ವೈಟ್ ನ್ಯಾಚುರಲ್ ಅವರು ಹೋಗಿ ಎಲ್ಲರಿಗೂ ಒಳ್ಳೆ ಪೋಸ್ಟಿಂಗ್ಸ್ ಬೇಕು ಅಂತ ಹೇಳ್ತಾರೆ ಬಟ್ ಸರ್ಕಾರ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಮುಖ್ಯಮಂತ್ರಿಗಳು ಅತ್ರ ಮುಖ್ಯಮಂತ್ರಿಗಳು ಅವರತ್ರ ಮಾತಾಡ್ತಾರೆ ಕೆಲವರು ಬೇಕಾದಷ್ಟು ಈಗ ಅಧಿಕಾರಕ್ಕೆ ಬಂದಾಗ ಎಲ್ಲ ರಿವರ್ಸ್ ಹೊಡ್ಕೊಂಡು ಎಲ್ಲ ಪಾರ್ಟಿಯವರನ್ನು ಎಲ್ಲ ಅವರ ಐಡೆಂಟಿಫೈ ಮಾಡ್ಕೊಳ್ಳದೆವದು ಕೂಡ ಆಫೀಸರ್ಸ್ ಅವರದೇ ಆದಂತ ಒಂದು ಐಡೆಂಟಿಫಿಕೇಶನ್ ಕೆಲವರೆಲ್ಲ ಮಾಡ್ಕೊಂಡಿರ್ತಾರೆ ಬಟ್ ಸಾಮಾಜಿಕವಾಗಿ ನಾವು ಎಲ್ಲರನ್ನು ಗಮನಿಸಬೇಕು ಜಾತಿ ಮೇಲೆ ನಾವು ಆಫೀಸರ್ಸ್ ನ ಪೋಸ್ಟಿಂಗ್ಸ್ ಕೊಡಕ್ಕೆ ಕಷ್ಟ ಆಗ್ತಿದೆ ಬಟ್ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಕೂಡ ಕೆಲವರಿಗೆಲ್ಲ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಅವಕಾಶಗಳನ್ನು ಚೀಫ್ ಮಿನಿಸ್ಟರ್ಗೆ ತಂದೆ ಆದಂತ ಎಲ್ಲರನ್ನೂ ಒಟ್ಟು ತೆಗೆದುಕೊಂಡು ಹೋಗಬೇಕು ಅನ್ನೋದು ಒಂದು ಜವಾಬ್ದಾರಿ ಇದೆ ಮಂತ್ರಿಗಳಿದಾರಲ್ಲ ನಾವು ನಮ್ಮಲ್ಲೂ ಸ್ವಲ್ಪ ಸಮಯ ಜಾತ್ಯಾತೀತವಾದದ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿ ಅವರೊಬ್ಬ ಜಾತಿಯ ಪಕ್ಷದ ಪ್ರತಿನಿಧಿಯಂತೆ ಮಾತನಾಡತಕ್ಕಂತದ್ದು ನಾನು ಖಂಡಿಸುತ್ತೇನೆ ಅದನ್ನ ನಿಮಗೆ ಕಾಂಗ್ರೆಸ್ ಅಲ್ಲಿ ಅವಕಾಶಗಳು ಸಿಕ್ಕಿದಾವೆ ಕಾಂಗ್ರೆಸ್ ಅಲ್ಲಿ ಅವಕಾಶಗಳು ಸಿಕ್ತವೆ ಏಳು ಜನ ಮಂತ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಈಗ ಇನ್ನೆಷ್ಟು ಜನ ಬೇಕಾಗಿತ್ತು ನಿಮಗೆ ಮತ್ತು ರಾಜ್ಯದ ಆಡಳಿತದಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಅಧಿಕಾರಿ ಶಾಹಿ ಜಾತಿಯ ಮೇಲೆ ಯಾರನ್ನು ಪೋಸ್ಟಿಂಗ್ಸ್ ಕೊಡಲ್ಲ ಬಟ್ ಬೇರೆ ಬೇರೆ ಜಾತಿಯವರು ಎಲ್ಲೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅಂತ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಲಿಂಗಾಯತರನ್ನ ನಾವು ಅವು ಇನ್ನು ಏಳು ಮಂತ್ರಿ ಕೊಟ್ಟಿದ್ವಿ ಇನ್ನೆಷ್ಟು ಕೊಡಬೇಕು ನಿಮಗೆ 33 ಮಂತ್ರಿಯಲ್ಲಿ ಏಳು ನೀವೇ ಇದ್ದೀರಾ ಸಿಎಂ ಸ್ಥಾನ ಬೇಕು ಅಂತಂದ್ರೆ ನಾಯಕತ್ವ ತಗೊಳ್ಳಿ ನಿಮ್ಮ ಜನಾಂಗದವರ ಕೈಯಲ್ಲಿ ಹೆಚ್ಚು ವೋಟ್ ಹಾಕಿಸ್ಕೊಳ್ಳಿ ಗೆದ್ದ ಮುಖ್ಯಮಂತ್ರಿಯಾಗಿ ಅದರಲ್ಲಿ ನಿಮ್ಮ ಆಸಕ್ತಿ ತೋರಿಸಿ ಎಷ್ಟು ವೋಟ್ ಹಾಕಿಸಿದ್ದೀರಾ ನೀವು ಇಲ್ಲೇ ಎಷ್ಟು ವೋಟ್ ಬಿದ್ದಿದೆ ಸಿದ್ದರಾಮಯ್ಯನಿಂದ ಗೆದ್ದಿರೋರು ನೀವೆಲ್ಲ ಸಿದ್ದರಾಮಯ್ಯನಿಂದ ಗೆದ್ದಿದ್ದೀರಾ ಕಾಂಗ್ರೆಸ್ ನಾನು ಭಾಳ ಖಾರವಾಗಿ ಹೇಳಬೇಕಾಗುತ್ತೆ ಹಾಗಾಗಿ ನೀವು ಅನಾವಶ್ಯಕವಾಗಿ ಮಾತಾಡಬೇಕು ಇವತ್ತು ಕುರುಬ ಸಮುದಾಯ ಶಾವನೂರು ಶಿವಶಂಕರಪ್ಪನವರು ಸಮಾಜದ ಅತ್ಯಂತ ಅಗ್ರಸ್ಥಾನದಲ್ಲಿ ಇರತಕ್ಕಂತವರು ಹಿರಿಯರು ಅವರು ಯಾವ ಅರ್ಥದಲ್ಲಿ ಹೇಳಿದರು ಅಂತಕಂತದ್ದು ನಮಗೆ ಹೇಳಿಕಾಗಲ್ಲ ಅವರ ಜೊತೆಗೆ ನಾನು ಸಮಾಲೋಚನೆ ಮಾಡ್ಕೊಂಡು ಅವರು ಯಾವ ಅರ್ಥದಲ್ಲಿ ಆ ಮಾತನ್ನು ಹೇಳಿದರು ಅನ್ನೋದು ಅವರ ಜೊತೆಗೆ ನಾನು ಸಮಾಲೋಚನೆ ಮಾಡ್ಕೊಂಡು ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಯಾವ ಉದ್ದೇಶ ಇಟ್ಕೊಂಡು ಹೇಳಿದರು ಅನ್ನೋದು ಅವರ ಜೊತೆಗೆ ನಾನು ಸಂಪರ್ಕ ಮಾಡಿದ ಮೇಲೇ ಹೇಳಬೇಕಾಗುತ್ತೆ ಲಿಂಗಾಯತರಿಗೆ ಈಗಾಗಲೇ 7 ಜನ ಮಂತ್ರಿಗಳನ್ನು ಇದ್ದಾರೆ ಈಗಾಗಲೇ ಮತ್ತು ಎಲ್ಲ ಸರ್ಕಾರದಲ್ಲಿ ಒಂದೊಂದು ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂತದ್ದು ಬಹಳ ಕಷ್ಟವಾಗಿರ್ತಕ್ಕಂತದ್ದು ಆದರೆ ಅವರು ನಮ್ಮ ಸಮಾಜದ ಹಿರಿಯರು ಯಾವ ಅರ್ಥದಲ್ಲಿ ಹೇಳಿದರು ಅನ್ನೋದು ಅವರ ಜೊತೆಗೆ ನಾನು ತಿಳ್ಕೊಂಡ ಮೇಲೆ ನಾನು ಹೇಳೋದು ಶಾವನೂರು ಶಿವಶಂಕರಪ್ಪನವರು